ನಮಸ್ಕಾರ ಸ್ನೇಹಿತರೆ, ಸೋಮವಾರದ ಬೆಳಗಿನ ಶುಭೋದಯ. ನೋಡಿ, ಎಲ್ಲ ಕಡೆ ಮಳೆ ಹುಯ್ತಾ ಇದೆ, ಬೆಂಗಳೂರಿಗೆ ಮಳೆ ಹುಯ್ತಾ ಇಲ್ಲ. ಯಾಕೆ ಅಂತಂದರೆ, ನಾವು ಕೃತಜ್ಞತೆ ಅನ್ನೋದನ್ನು ಮರ್ತುಬಿಟ್ಟಿದ್ದೀವಿ ಸ್ನೇಹಿತರೆ. ಪ್ರಾತಸ್ಮರಣೀಯರನ್ನ ಮರ್ತುಬಿಟ್ಟಿದ್ದೀವಿ, ಊರು ಕಟ್ಟದವ್ರನ್ನ ಮರ್ತುಬಿಟ್ಟಿದ್ದೀವಿ, ಹೊಲ ಕೆರೆ ಗದ್ದೆ ರೈತರನ್ನ ಮರ್ತುಬಿಟ್ಟಿದ್ದೀವಿ, ಕೆರೆಗಳನ್ನು ಉಳಿಸ್ಕೊತಾ ಇಲ್ಲ, ಮರಗಳನ್ನು ಉಳಿಸ್ಕೊತಾ ಇಲ್ಲ, ಅದಕ್ಕೆ ನಮ್ಮ ಬೆಳೆ ಆಗ್ತಾ ಇಲ್ಲ. ನಾವು ಇವತ್ತು ಇನ್ನೊಬ್ಬ ಪ್ರಾತಸ್ಮರಣೀಯನ್ನು ನೆನಪು ಮಾಡೋಕ್ಕೆ ನಿಮಗೆ ನಾನು ಕರ್ಕೊಂಬಂದಿದ್ದೀನಿ. ಇವತ್ತು ನಾನು ನಿಂತಿರೋಂಥ ರಸ್ತೆ ಆ ಕಡೆ ನೋಡಿದ್ರೆ ನನ್ನ ಬಲಗಡೆಗೆ ಹೆಬ್ಬಾಳ ಕೆರೆ, ಎಡಗಡೆಗೆ ನೋಡಿದ್ರೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ಲು. ಹೌದು, ಕರೆಕ್ಟು, ನಿಮ್ಮ ಊಹೆ ಸರಿ. ಇವತ್ತು ನಾನು ಏರ್ಪೋರ್ಟ್ ರೋಡಿಗೆ ಬಂದು ನಿಂತಿದ್ದೀನಿ. ಇಲ್ಲಿ ಏನಕ್ಕಪ್ಪ ಕರ್ಕೊಂಬಂದ ಧರ್ಮಿ, ಈಸ್ಟ್ ಗಲಾಟಿ ಇರೋ ಏರ್ಪೋರ್ಟ್ ರೋಡಲ್ಲಿ ಅಂತ ನೀವು ನೋಡ್ತಾ ಇರ್ಬೋದು. ಆದರೆ ಇಲ್ಲಿ ನಾನು ನಿಂತಿರೋಂಥ ಸರ್ಕಲ್ಲು ಇವತ್ತು ಬಹಳ ಹಿಂದೆ ಇದು ಸರ್ಕಲ್ ಆಗಿತ್ತು, ಈಗ ಇದು ಅಂಡರ್ ಪಾಸ್ ಆಗಿದೆ. ಇದು ಬಹಳ ಮಹತ್ವವಾದಂಥದ್ದ ಒಂದು ಜಾಗ, ಬೆಂಗಳೂರಿನ ಒಂದು ಇತಿಹಾಸದಲ್ಲಿ ಬಹಳ ಮಹತ್ವವಾದಂಥ ಜಾಗ. ಏನಪ್ಪ ಅಂತ ಅಂದರೆ, 1930 ಸೌದಿ ಅರೇಬಿಯಾದಿಂದ ಬಂದಂಥ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ವರ್ತಕ ಇಲ್ಲಿ ಬರ್ತಿದ್ದಂಥ ಕಾಲದಲ್ಲಿ 1930 ನೀವು ಈ ಕಡೆ ನೋಡ್ಬೋದು, ಹೆಬ್ಬಾಳ ಕೆರೆಯಿಂದ ಇಲ್ಲಿ ನಾನು ನಿಂತಿರೋಂಥ ಜಾಗಕ್ಕೆ ಒಂದು ಕಡಿದಾದಂಥ ಅಪ್ಪು ಇರುತ್ತೆ. ಆವಾಗಿನ ಕಾಲದಲ್ಲಿ ಎತ್ತಿನ ಗಾಡಿ ಒಂದೇ ಟ್ರಾನ್ಸ್ಪೋರ್ಟ್ ಆಗಿದ್ದಂಥ ಕಾಲದಲ್ಲಿ ಎತ್ತಿನ ಗಾಡಿ ಮೇಲೇ ಪ್ರತಿಯೊಂದು ಸಾಮಾನು ಸರಂಜಾಮು ಈ ಬೆಂಗಳೂರೊಳಗಡೆ ಬರಬೇಕಾಗಿದ್ದಂಥ ಕಾಲದಲ್ಲಿ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಹೆಬ್ಬಾಳ ಕೆರೆಯಿಂದ ಬರ್ತಿದ್ದಂಥ ಎತ್ತಿನ ಗಾಡಿಗಳನ್ನು, ಮಾಲುಗಳನ್ನು ಎಳ್ಕೊಂಬತ್ತಿದ್ದಂಥ ಎತ್ತುಗಳು ಅದರ ಭಾರವನ್ನು ತಡೆಯಲಾದೆ ಲಟಲಟನೆ ತಮ್ಮ ಕಾಲುಗಳನ್ನು ಮುರ್ಕೊಳ್ತಾ ಇರ್ತವೆ, ಪ್ರಾಣವನ್ನು ಬಿಡ್ತಾ ಇರ್ತವೆ. ಈ ಅರಬ್ ಬಿಸ್ನೆಸ್ ಮನ್ ಇಲ್ಲಿ ಬಂದು ನೋಡ್ತಿದ್ದಂಥ ಕಾಲಕ್ಕೆ ಒಂದು ಜೊತೆ ಎತ್ತು ತನ್ನ ಮೇಲಿದ್ದ ಭಾರವನ್ನು ತಡೆಯಲಾಗದೆ ಕಾಲುಗಳನ್ನೇ ಎರಡನ್ನು ಮುರಿದುಕೊಂಡು ಇಲ್ಲಿ ಬಿದ್ದು ಸತ್ತೋಗ್ಬಿಡುತ್ತೆ. ಇಂಥ ಕರುಣಾಪೂರಿತವಾದಂಥ ದೃಶ್ಯವನ್ನು ನೋಡಿದಂಥ ಆ ಅರಬ್ ಬಿಸ್ನೆಸ್ ಮೆನ್ನು ತನ್ನ ಹೃದಯದಿಂದ ನೋವನ್ನು ತಡೆಯಲಾಗದೆ ಅವತ್ತೇ ಆ ಕಾಲಕ್ಕೆ ಆ ತಕ್ಷಣವೇ ತನ್ನ ಜೇಬಿನಿಂದ 10,000 ರೂಪಾಯಿಗಳನ್ನು, ಐ ರಿಪೀಟ್, 10,000 ರೂಪಾಯಿಗಳು 1930 ಸ್ನೇಹಿತರೆ ನೀವು ನೆನೆಸ್ಕೊಳ್ಳಿ, ಇವತ್ತಿಗಾದ್ರೆ ಬೆಲೆ ಎಷ್ಟು, 10,000 ರೂಪಾಯಿಗಳನ್ನು ಖರ್ಚು ಮಾಡಿ ಈ ರಸ್ತೆಯನ್ನು ಅವನು ಮಾಡಿಸ್ತಾನೆ. ಇಲ್ಲಿ ರಸ್ತೆಯನ್ನು ಹದ ಮಾಡಿಸಿ, ಒಂದು ಸ್ಲೋಪ್ ಮಾಡಿಸಿ, ರ್ಯಾಂಪ್ ಮಾಡಿಸಿ, ಆ ಕಡೆಯಿಂದ ಎತ್ತುಗಳು ಸುಲಲಿತವಾಗಿ ಊರೊಳಗೆ ಬೆಂಗಳೂರೊಳಗಡೆ ತಮ್ಮ ಗಾಡಿಗಳನ್ನು ಎಳ್ಕೊಂಬರೋದಕ್ಕೆ ಅವನು ಮಾಡಿಕೊಡ್ತಾನೆ. ಅಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದಂಥ ಅರಬ್ ಬಿಸ್ನೆಸ್ ಮನ್ನನ ಹೆಸರು ಇನಾಯತುಲ್ಲಾ ಮೆಹ್ರಿ. ಇನಾಯತುಲ್ಲಾ ಮೇಕ್ರಿ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಂತಿರುವಂಥ ಜಾಗ ಮೇಕ್ರಿ ಸ್ಕ್ವೇರ್ ಅಥವಾ ಮೇಕ್ರಿ ಸರ್ಕಲ್ಲು. ಅವರ ನೆನಪಿನಲ್ಲಿ ಇದು ಮೇಕ್ರಿ ಸರ್ಕಲ್ ಅಂತ ಹೆಸರಾಗಿದೆ. ಈ ಕೆಲಸವನ್ನು ಮಾಡಿದಂಥ ಕಾಲದಲ್ಲಿ ಈ ನಾಡಿನ ಬೆಳಕಾದಂಥ ತಂದೆಯಾದಂಥ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸಂಸ್ಥಾನವನ್ನು ಆಳ್ತಿರ್ತಾರೆ. ಅವರ ದಿವಾನರಾಗಿದ್ದಂಥವರು ಸರ್ ಮಿರ್ಜಾ ಇಸ್ಮಾಯಿಲ್, ಅವರು ಇನ್ನೊಬ್ಬ ಪ್ರಾತಸ್ಮರಣೀಯರು. ಅವ್ರಿಗೆ ಈ ವಿಚಾರ ಗೊತ್ತಾಗಿ ಅವರು ಮಹಾರಾಜರಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ಮಹಾಸ್ವಾಮಿ, ನಮ್ಮ ನಾಡಿನಲ್ಲಿ ಅರೇಬಿಯಾದಂಥ ಬಂದಂಥ ಒಬ್ಬ ವರ್ತಕ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾನೆ ಅಂತ. ಆಗ ಬಹಳ ಸಂತೋಷಗೊಂಡ ಮಹಾರಾಜರು, ಅಷ್ಟೇ ಕಾಲಕ್ಕೆ ಅತ್ಯಂತ ದುಃಖಭರಿತರಾದ ಮಹಾರಾಜರು, ಹೀಗಾಗೋಯ್ತೆ ಅಂತ ಹೇಳಿ ಆ ಮೇಕ್ರಿಯನ್ನು ಕರೆದು ಸನ್ಮಾನಿಸಿ ಈ ಜಾಗಕ್ಕೆ ಆ ಮೇಕ್ರಿ ಸರ್ಕಲ್ ಅಂತ ಹೆಸರನ್ನು ಮಹಾರಾಜರೇ ಇಡ್ತಾರೆ ಸ್ನೇಹಿತರೆ. ಮತ್ತು ಅವನು ಖರ್ಚು ಮಾಡಿದಂಥ 10,000 ರೂಪಾಯಿಗಳಿಗೆ 30% ಹಣವನ್ನು ಸೇರಿಸಿ 13,000 ರೂಪಾಯಿಗಳನ್ನು ಮಹಾರಾಜರು ಅವರಿಗೆ ವಾಪಸ್ಸು ಬಹುಮಾನವಾಗಿ ಇತ್ತು. ಅವರ ನೆನಪನ್ನು ಅಜರಾಮರಗೊಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಇನಾಯತುಲ್ಲಾ ಮೇಕ್ರಿ, ನೀವು ಯೋಚನೆ ಮಾಡಿ ಸ್ನೇಹಿತರೆ, ಎಲ್ಲಿಯ ಸೌದಿ ಅರೇಬಿಯಾ, ಎಲ್ಲಿಯ ಬೆಂಗಳೂರು, ಹೃದಯ ವೈಶಾಲ್ಯತೆಗೆ ಯಾವುದೇ ಜಾತಿ ಧರ್ಮ ದೇಶ ಭಾಷೆಯ ಹಂಗಿರೋದಿಲ್ಲ ಅಂತ ಇದರಿಂದ ನೀವು ತಿಳ್ಕೋಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ಇನಾಯತುಲ್ಲಾ ಮೇಕ್ರಿ ಇದೆಲ್ಲ ಆದಮೇಲೆ ಅವರು ಬೆಂಗಳೂರಿನಲ್ಲೇ ಉಳಿತಾರೆ, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ಕೆಲಕಾಲ ಜೈಲಿಗೂ ಹೋಗಿರ್ತಾರೆ. ಮದ್ರಾಸಿನ ಜೈಲಿನಲ್ಲಿ ಅವರು ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಬ್ರಿಟಿಷ್ನವರು ಅವರನ್ನು ಮದ್ರಾಸಿನ ಜೈಲಿನಲ್ಲಿ ಚಕ್ರವರ್ತಿ ರಾಜಗೋಪಾಲಾಚಾರಿ ಜೊತೆ ಹಲವು ತಿಂಗಳ ಕಾಲ ಇಟ್ಟಿರ್ತಾರೆ. ಅದೆಲ್ಲ ಆದಮೇಲೆ ಅವರು ಹಲವಾರು ವರ್ಷಗಳ ಕಾಲ, ದಶಕಗಳ ಕಾಲ ಈ ಬೆಂಗಳೂರಿನ ಕೌನ್ಸಿಲರ್ ಸಹ ಆಗಿರ್ತಾರೆ. ಬೆಂಗಳೂರಿನ ಕೌನ್ಸಿಲರ್ ಆಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿರ್ತಾರೆ. ಇದೆಲ್ಲದರ ಒಂದು ಮಹತ್ ಕಾರ್ಯದ ಸಾಧನೆಯನ್ನು ಮಾಡಿದ್ದಕ್ಕಾಗಿ ಇನಾಯತುಲ್ಲಾ ಮೇಕ್ರಿ ಒಬ್ಬ ಪ್ರಾತಸ್ಮರಣೀಯ, ನಮ್ಮ ನಾಡನ್ನು ಕಟ್ಟಿದಂಥ ಅಗಾಧವಾದಂಥ ಸಾಧಕರ ಸಾಲಿನಲ್ಲಿ ಅವನೂ ಒಬ್ಬ. ಹಾಗಾಗಿ ಅವರ ಹೆಸರನ್ನು ನಾವು ಪ್ರಾತಸ್ಮರಣೀಯರಾಗಿ ಬೆಳಗಾಗೆದ್ದು ನೆನ್ಕೊಳ್ಳೇಬೇಕಾಗಿದೆ. ಅವರು ಮಹಾರಾಜರು ತಮ್ಮ ಘನತೆಗೆ ತಕ್ಕವಂಥ ಕೆಲಸವನ್ನು ಮಾಡಿ ಈ ಸರ್ಕಲ್ಗೆ ಇನಾಯತುಲ್ಲಾ ಮೇಕ್ರಿ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಇನಾಯತುಲ್ಲಾ ಮೇಕ್ರಿ ಸ್ಕ್ವೇರ್ ಅನ್ನೋವಂಥದ್ದು ನಾನು ಇರೋಂಥ ಬಲಭಾಗದಲ್ಲಿ ಮಹಾರಾಜರು ಇಟ್ಟಂಥದ್ದು. ಕಲ್ಲಿನಲ್ಲಿ ಕೆತ್ತಿದಂಥ ಬೋರ್ಡ್ ಇದೆ. ನೀವು ಮುಂದಿನ ಸರಿ ಈ ರೋಡಲ್ಲಿ ಹೋಗಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಏರ್ಪೋರ್ಟ್ ಕಡೆಯಿಂದ, ಹೆಬ್ಬಾಳ ಕಡೆಯಿಂದ ಬಂದರೆ, ನೀವು ವಿಂಡ್ಸರ್ ಕಡೆ ಹೋಗ್ಬೇಕಾದ್ರೆ ನಿಮ್ಮ ಎಡಗಡೆ ಆ ಬೋರ್ಡ್ ಸಿಗುತ್ತೆ. ಇಲ್ಲಿ ಬಂದಾಗ ಇನಾಯತುಲ್ಲಾ ಮೇಕ್ರಿ ಸಾಹೇಬ್ರನ್ನ ಒಂದ್ಸರಿ ನೆನೆಸ್ಕೊಳ್ಳಿ. ಸೌದಿ ಅರೇಬಿಯಾದಿಂದ ಬಂದು, ಟು ಬಿ ಸ್ಪೆಸಿಫಿಕ್, ಮದೀನಾದಿಂದ ಬಂದು ಬೆಂಗಳೂರು
ಬೆಂಗಳೂರಿನಲ್ಲಿ ನೆಲೆಸಿ ಈ ಬೆಂಗಳೂರಿನ ಕಟ್ಟುವಂಥ ಕಾಣಿಕೆಯನ್ನು, ಅಲ್ಪ ಕಾಣಿಕೆಯನ್ನು ತಾವು ಅರ್ಪಿಸಿದ್ದಕ್ಕೆ ನಾವೆಲ್ಲರೂ ಸಂತೋಷ ಪಡೋಣ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬ ಪ್ರಾತಸ್ಮರಣೀಯ ನೆನಪಿನಲ್ಲಿ ನಿಮ್ಮ ಮುಂದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಸಾಯೋನಾರಾ.